ಯಾವುದೇ ಸಮಿತಿಯಲ್ಲಿ 50 ಭಾಗ 50 ವರ್ಷದ ವಯೋಮಿತಿಯಿಂದ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 33% ಮಹಿಳೆಯರು ಇರಬೇಕು ಅಂತ ಹೇಳಿದ್ದಾರೆ. 20% ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇರಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಕ್ಕೂ ಕೂಡ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದೆಲ್ಲ ಚರ್ಚೆ ಆಗಿದೆ. ಡೆಲ್ಲಿನಲ್ಲಿ ಚರ್ಚೆ ಆಗಿದೆ, ಉದಯಪುರದಲ್ಲಿ ಚರ್ಚೆ ಆಗಿದೆ. ಈಗಾಗಲೇ ನಮಗೆ ನಮ್ಮ ವರ್ಕಿಂಗ್ ಕಮಿಟಿ ಏನಿದೆ, ಕಾರ್ಯಕಾರಿಣಿ ಸಮಿತಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯದ್ದು, ಅವರು ಕೆಲವು ನಿರ್ಣಯಗಳನ್ನು ಮಾಡಿ ತಿಳಿಸಿದ್ದಾರೆ ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ. ಅದನ್ನು ನಾವು ಆ ಮಾನದಂಡವನ್ನು ಇಟ್ಟುಕೊಂಡು ಹೋಗಬೇಕಾಗುತ್ತೆ. ಇಲ್ಲ, ನಾನು ಮಾತಾಡಿದೆ, ಅವರಿಗೆ ಬೇರೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಬಿಡುಗಡೆ ಸಮಾರಂಭ ಇರೋದರಿಂದ ನನಗೆ ತೊಂದರೆ ಆಗ್ತದೆ ಬರೋದು ಹಾಗೆ ಅಂತ ಅಂದರು. ನಾನು ಆದರೆ ನೀವು ಬಂದರೆ ಭಾಳ ಚೆನ್ನಾಗಿರುತ್ತೆ ಅಂಥೇಳಿ. ಆದರೆ ಅವರು ಓವರ್ಲ್ಯಾಪಿಂಗ್ ಆಗ್ತಾ ಇದೆ ಕಾರ್ಯಕ್ರಮ, ನೀವುಗಳೆಲ್ಲ ಇದ್ದೀರಲ್ಲ, ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿದರು. ಇಲ್ಲ, ಆದರೆ ಅದಕ್ಕೆ ಸಂಬಂಧವೇ ಇಲ್ಲ. ನೋಡಿ, ವಾರ್ಡ್ಗಳನ್ನು ಸರಿಯಾಗಿದ ರೀತಿಯಲ್ಲಿ ಅವರು ಮಾಡಿಲ್ಲ ಅನ್ನುವಂಥ ಕೂಗು ಪ್ರಾರಂಭ ಆಗಿದೆ. ಅವ್ರಿಗೆ ಬೇಕಾದ ರೀತಿಯಲ್ಲಿ ವಾರ್ಡ್ಗಳನ್ನು ವಿಂಗಡಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತೇಳಿ ಈಗಾಗಲೇ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಮಾಧ್ಯಮದಲ್ಲೂ ಕೂಡ ಅನೇಕ ಜನ ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಆ ಚುನಾವಣೆ ಮಾಡ್ತಾರಾ ಇಲ್ವಾ, ಅದೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ, ಯಾರಾದರೂ ಕೋರ್ಟಿಗೆ ಹೋಗಲಿ ಅಂತೇಳಿ ಅಂತ ಗೊತ್ತಿಲ್ಲ ನಮಗೆ.